ನಿನ್ ಲೈಫಲ್ಲಿ ಯಾವಾಗಾದ್ರೂ ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆ ಓಡಿದ್ಯಾ? ಓಡಿ ಸುಸ್ತಾದ್ರು ಓಡ್ತಾನೆ ಇರ್ತೀಯ. ಮನಸ್ಸಲ್ಲಿ ಕೋಪ ಇದ್ದಾಗ ಮನುಷ್ಯನ ಓಡೋ ಸ್ಪೀಡ್ ಜಾಸ್ತಿ ಆಗುತ್ತೆ. ಅರ್ಧ ಗಂಟೆ ಏನೋ, ಒಂದು ಗಂಟೆ ಬೇಕಾದ್ರೂ ಓಡ್ತೀಯ. ಇವತ್ ನಿನ್ ಲೈಫಲ್ಲಿ ಏನಾದ್ರೂ ಆಗ್ತಿರ್ಲಿ, ಒಳ್ಳೇದು ಕೆಟ್ಟದ್ದು ಅದೆಲ್ಲದರ ಜವಾಬ್ದಾರಿ ನಾವೇ. ಈ ಲೈಫಲ್ಲಿ ಆಸೆ ಜಾಸ್ತಿ, ಲೇಟ್ ಆಗಿ ಮಲಗ್ತೀಯ, ಲೇಟ್ ಆಗಿ ಎದ್ದೇಳ್ತೀಯ. ಯಾವುದೇ ಕೆಲಸನೋ ಟೈಮ್ ನೋಡದೆ ಮಾಡ್ತೀಯ. ನೋಡೋಕೆ ಚೆನ್ನಾಗಿ ಇರುತ್ತೆ, ಎಷ್ಟೋ ಸತಿ ಇದೇ ನಮ್ಮ ಲೈಫ್ನ ಹಾಳು ಮಾಡಿಬಿಡುತ್ತೆ. ಈ ಲೈಫಲ್ಲಿ ಒಂದು ಮಾತನ್ನ ಯಾವತ್ತೂ ಮರಿಬೇಡ. ಈ ನಿನ್ನ ಲೈಫ್ನ ಗುರಿ, ನಿನ್ನ ಲಕ್ಷ್ಯ ಕೇವಲ ನಿನಗ್ ಮಾತ್ರ ಗೊತ್ತಿರುತ್ತೆ. ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಇದೆಲ್ಲದರ ಪ್ಲಾನಿಂಗ್ ನೀನೇ ಮಾಡ್ಬೇಕು. ಈ ಪ್ರಪಂಚದಲ್ಲಿರೋ ಪ್ರತಿ ವ್ಯಕ್ತಿಯ ಆಲೋಚನೆ ಬೇರೆ ಬೇರೆನೆ ಆಗಿರುತ್ತೆ. ಪ್ರತಿಯೊಬ್ರು ಈ ಪ್ರಪಂಚವನ್ನ ತಮ್ಮದೇ ಆದ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಅದಕ್ಕೆ ನಿನ್ನ ಪ್ರಿಪರೇಷನ್ನ ನೀನೇ ಮಾಡ್ಕೊಳ್ಬೇಕು. ನಮ್ಗೆ ಯಾವಾಗ್ಲೂ ಚಂದ್ರನ ಒಂದು ಭಾಗ ಮಾತ್ರ ಕಾಣಿಸುತ್ತೆ, ಅಂದ್ರೆ ಚಂದ್ರನ ಇನ್ನೊಂದು ಭಾಗದಲ್ಲಿ ಏನಿದೆ ಅನ್ನೋದನ್ನ ಯಾರು ನೋಡಿರಲ್ಲ. ಅದರರ್ಥ ಆ ಕಡೆ ಏನು ಇಲ್ಲ ಅಂತಲ್ಲ. ಅದಕ್ಕೆ ಈ ಲೈಫಲ್ಲಿ ನಿನ್ನ ಆಲೋಚನೆ ಇನ್ನೂ ದೊಡ್ಡದಾಗಿರ್ಬೇಕು. ಯಾಕಂದ್ರೆ ಎಲ್ಲಿಗೆ ನಿನ್ನ ಆಲೋಚನೆ ಮುಗಿಯುತ್ತೋ ಅಲ್ಲಿಂದ ಪ್ರಪಂಚ ಆರಂಭವಾಗುತ್ತೆ. ನೀನ್ ಮುಂದಕ್ಕೆ ಹೋಗ್ತಿರ್ಬೇಕು. ನೀನು ಒಬ್ಬಂಟಿ ಅಲ್ಲ ಈ ಪ್ರಪಂಚದಲ್ಲಿ. ನಿನ್ಗೆ ಈ ಪ್ರಪಂಚದಲ್ಲಿ ಓಡೋದು ಮುಖ್ಯ. ನಿನ್ಗೆ ಲೈಫಲ್ಲಿ ನೀನ್ ಮುಂದಕ್ಕೆ ಹೋಗ್ಲೇಬೇಕು. ನಿನ್ನೊಳಗೆ ಎಷ್ಟು ಶಕ್ತಿ ಇದೆ ಅಂತ ನಿನಗೆ ಗೊತ್ತಿಲ್ಲ. ನಿನ್ನ ಶಕ್ತಿ ಬಗ್ಗೆ ನೀನೇ ತಿಳ್ಕೊಳ್ಬೇಕು. ಪ್ರತಿ ಹೆಜ್ಜೆಯಲ್ಲೂ ನೀನ್ ಮುಂದಕ್ಕೆ ಹೋಗ್ಬೇಕು. ಪ್ರತಿ ಹೆಜ್ಜೆಯಲ್ಲೂ ನೀನ್ ಅಂದ್ಕೊಂಡ ಕೆಲ್ಸ ಮಾಡ ತೋರ್ಸು. ತುಂಬಾ ಯೋಚಿಸ್ಬೇಡ, ಕೆಲ್ಸ ಮಾಡ್ತಾ ಹೋಗು. ನಿಧಾನ ಆದ್ರೂ ಸರಿ ಮುಂದಕ್ಕೆ ಹೋಗ್ತಿರೋ, ನಾಳೆ ಸಕ್ಸಸ್ ಆಗ್ಲೇಬೇಕಲ್ವಾ? ಆಗಿದ್ರೆ ಇವತ್ತು ಪ್ರಯತ್ನ ಪಡ್ಲೇಬೇಕು. ನೀನ್ ಸ್ಟಡಿಗೆ ಅಡಿಕ್ಟ್ ಆಗ್ಬೇಕಾ? ಆಗಿದ್ರೆ ಈ ಆರು ಸಿಂಪಲ್ ರೂಲ್ಸ್ ನ ಫಾಲೋ ಮಾಡು. ನಂಬರ್ 1, ಕ್ರಿಯೇಟ್ ಎ ಸ್ಟಡಿ ಶೆಡ್ಯೂಲ್ ಅಂಡ್ ಸ್ಟಿಕ್ ಟು ಇಟ್. ನಿಂದೇ ಆದ ಸ್ಟಡಿ ಟೈಮ್ ಟೇಬಲ್ ಮಾಡಿಕೊಂಡು ಡೈಲಿ ಫಾಲೋ ಮಾಡು. ನಂಬರ್ 2, ಬ್ರೇಕಪ್ ಯುವರ್ ಸ್ಟಡಿ ಸೆಷನ್ಸ್ ಇಂಟು ಸ್ಮಾಲರ್ ಸೆಷನ್ಸ್. 45 ನಿಮಿಷದಿಂದ ಒಂದು ಗಂಟೆ ಆ ರೀತಿ ಒಂದೊಂದು ಸೆಷನ್ಸ್ ಮಾಡ್ಕೊಂಡು ಓದು. ನಂಬರ್ 3, ಫೈಂಡ್ ಎ ಸ್ಟಡಿ ಗ್ರೂಪ್ ಆರ್ ಸ್ಟಡಿ ಬಡಿ ಟು ಕೀಪ್ ಯು ಅಕೌಂಟಬಲ್ ಅಂಡ್ ಮೋಟಿವೇಟೆಡ್. ಯಾವಾಗ್ಲೂ ಚೆನ್ನಾಗಿ ಓದೋ ಫ್ರೆಂಡ್ಸ್ ಜೊತೆ ಸೇರು, ಡಿಸ್ಕಸ್ ಮಾಡು. ಅವ್ರು ಚೆನ್ನಾಗಿ ಓದೋದ್ರಿಂದ ಅದು ನಿನ್ನನ್ನು ಓದೋಕೆ ಮೋಟಿವೇಟ್ ಮಾಡುತ್ತೆ. ನಂಬರ್ 4, ಯೂಸ್ ಪಾಸಿಟಿವ್ ಅಫರ್ಮೇಷನ್ಸ್ ಅಂಡ್ ವಿಜುವಲೈಸ್ ಟೆಕ್ನಿಕ್ಸ್ ಟು ಹೆಲ್ಪ್ ಯು ಟು ಸ್ಟೇ ಫೋಕಸ್ಡ್ ಅಂಡ್ ಮೋಟಿವೇಟ್. ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚಿಸೋ, ಚೆನ್ನಾಗಿ ನೆನ್ಪಿಟ್ಕೊಳ್ಳೋಕೆ ವಿಜುವಲೈಸ್ ಮಾಡ್ಕೋ ಓದಿದ್ದನ್ನ, ಇದರಿಂದ ಚೆನ್ನಾಗಿ ನೆನ್ಪಿರುತ್ತೆ. ನಂಬರ್ 5, ಟೇಕ್ ಬ್ರೇಕ್ಸ್ ಅಂಡ್ ಎಂಗೇಜ್ ಇನ್ ಫಿಸಿಕಲ್ ಆಕ್ಟಿವಿಟೀಸ್ ಟು ಹೆಲ್ಪ್ ಯು ಟು ಸ್ಟೇ ಫೋಕಸ್ಡ್ ಅಂಡ್ ಎನರ್ಜೈಸ್ಡ್. ಯಾವಾಗ್ಲೇ ಆಗ್ಲಿ ಒಂದು ಗಂಟೆ ಓದಿದ್ದಾದ್ಮೇಲೆ 5-10 ನಿಮಿಷ ಬ್ರೇಕ್ ತಗೊಂಡಾಗ ಆ ಬ್ರೇಕ್ ನಲ್ಲಿ ನಿಮ್ಗೆ ಪಾಸಿಟಿವ್ ಎನರ್ಜಿ ತರೋರ್ ಜೊತೆ ಮಾತಾಡಿ, ಓಡಾಡಿ. ಓಡಾಡೋದ್ರಿಂದ ಬಾಡಿ ಅದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನಂಬರ್ 6, ಕ್ರಿಯೇಟ್ ಎ ಸ್ಟಡಿ ಸ್ಪೇಸ್ ದಟ್ ಈಸ್ ಕ್ಲೀನ್ ಆರ್ಗನೈಸ್ಡ್ ಅಂಡ್ ಫ್ರೀ ಫ್ರಮ್ ಡಿಸ್ಟ್ರಾಕ್ಷನ್ಸ್. ನೀನ್ ಓದೋ ಜಾಗ ಯಾವಾಗ್ಲೂ ಕ್ಲೀನ್ ಆಗಿಟ್ಕೋ. ಓದೋಕೆ ಕುತ್ಕೊಂಡಾಗ ನಿನ್ನ ಎಲ್ಲ ಡಿಸ್ಟ್ರಾಕ್ಷನ್ಸ್ ನಿಂದ ದೂರ ಇರೋ ಹಾಗೆ ನೋಡ್ಕೋ. ನಿನ್ನನ್ನ ಬದಲಾಯಿಸ್ಕೊಳ್ಳೋ ಟೈಮ್ ಬಂದಿದೆ. ಈ ಟೈಮ್ನ ಕಳ್ಕೊಳ್ಬೇಡ.